ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಕ್ಷಣಗಣನೆ ಆರಂಭ ಆಗಿದೆ ಐನೂರ ನಲ್ವತ್ಮೂರು ಲೋಕಸಭಾ ಕ್ಷೇತ್ರ ರಾಜ್ಯದಲ್ಲಿ ಇಪ್ಪತ್ತೆಂಟು ಕ್ಷೇತ್ರ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ಲಬೇಕು ಅನ್ನೋದು ಅವರ ಲೆಕ್ಕಾಚಾರ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನಾವೇನು ಕಡಲೆಪುರಿ ತಿಂತಿದ್ದೀವ ನಾವು ಇಪ್ಪತ್ತೆಂಟು ಗೆಲ್ತೀವಿ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ವಿ ಇಪ್ಪತ್ತೆಂಟರಲ್ಲೂ ಗೆಲ್ತೀವಿ ಅಂತ ಹೇಳ್ತಿದ್ದಾರೆ ಭಾಳ ಆಶ್ಚರ್ಯ ನನಗೆ ಜನ ಏನು ತೀರ್ಮಾನ ಮಾಡ್ತಾರೆ ಅಂತ ನಾನು ಕೂತೋಲಕ್ಕೆ ಕಾಯ್ತಿದ್ದೀನಿ ಈಗ ನನ್ನ ಮುಂದೆ ಒಬ್ಬ ವ್ಯಕ್ತಿ ಇದ್ದಾರೆ ವ್ಯಕ್ತಿತ್ವ ಶಕ್ತಿಯಾಗಿ ರೂಪುಗೊಳ್ಳೋದು ಧೈರ್ಯ ಮಾಡಿದಾಗ ಎರಡು ಸಾವಿರದ ನಾಲ್ಕರಲ್ಲಿ ಪದವಿ ವಿದ್ಯಾರ್ಥಿ ಎರಡು ಸಾವಿರದ ಹದಿನಾಲ್ಕು ಸಂಸ್ಥೆಯನ್ನು ಕಟ್ತಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ತನ್ನದೇ ಆದಂಥ ಚಾಪನ್ನು ಮೂಡಿಸಿದ್ದಾರೆ ವಿನಯದ ನಡಿಗೆ ವಿನಯ ನಡಿಗೆ ನನ್ನ ಜೊತೆ ಇದ್ದಾರೆ ವಿನಯ್ ಕುಮಾರ್ ಅವರು ದಾವಣಗೆರೆ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಸರ್ ನಮಸ್ಕಾರ ಕಾರ್ಯಕ್ರಮ ನಮಸ್ಕಾರ ನಮಸ್ಕಾರ ಜರ್ನಿ ನಿಮ್ಮನ್ನು ತಿರುಗಿ ನೋಡಿದಾಗ ಎಲ್ಲ ಎಲ್ಲೋ ನಾನು ನಿಮ್ಮ ಸೋಷಿಯಲ್ ಮೀಡಿಯಾ ಕಾಮೆಂಟ್ಸ್ಗಳು ಜನ ನೋಡ್ತಿರ್ತೀನಿ ವಿನಯ್ ಕುಮಾರ್ ವಿನಯ್ ಕುಮಾರ್ ವಿನಯ್ ಕುಮಾರ್ ಒಂದು ಟ್ರೆಂಡ್ ಸೆಟ್ ಆಗಿದೆ ದಾವಣಗೆರೆಯಲ್ಲಿ ಯಾರಿಗೆ ವಿನಯ್ ಕುಮಾರ್ ಹೆಂಗೆ ಶುರುವಾಯಿತು ಜರ್ನಿ ನಾನು ಒಬ್ಬ ತುಂಬ ಸಾಮಾನ್ಯರಲ್ಲಿ ಸಾಮಾನ್ಯ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ರಾಜಕಾರಣದಲ್ಲಿ ಏಕಲವ್ಯ ಅಂತಲೂ ಹೇಳ್ಬೋದು ಯಾಕಂತಂದರೆ ಯಾವುದೇ ಗಾಡ್ ಫಾದರ್ ಇಲ್ಲದೆ ನಾನು ಯಾರು ಅಂತ ನೀವು ಮೊದಲನೇ ಪ್ರಶ್ನೆ ಕೇಳಿದರೆ ಅದಕ್ಕೆ ಉತ್ತರ ಕೊಟ್ಬಿಡ್ತೀನಿ ಯಾರು ಅಂತ ಸೊ ನಾನು ತುಂಬ ಅತ್ಯಂತ ಬಡ ಕುಟುಂಬದಿಂದ ಬಂದು ಬಂದಂಥದ್ದು ಕಕ್ಕರಗೊಳ್ಳ ಗ್ರಾಮ ದಾವಣಗೆರೆ ನಾರ್ತ್ ಕಾನ್ಸ್ಟಿಟ್ಯೂಯೆನ್ಸಿ ಬರ್ತದೆ ದಾವಣಗೆರೆ ತಾಲೂಕಲ್ಲೇ ಬರುವಂಥ ಗ್ರಾಮ ಅಲ್ಲಿ ನಾವು ಅಲ್ಲಿ ಹುಟ್ಟಿ ಬೆಳಿಬೇಕಾದ್ರೆ ಶಿಕ್ಷಣ ಪಡಿಬೇಕಾದ್ರೆ ನಮ್ಮ ತಂದೆ ಕೆಲಸಕ್ಕೋಸ್ಕರ ಅಲ್ಲಿ ಇಲ್ಲಿ ಅಲ್ದಾಡ್ತಾ ಇದ್ದರು ನಿರುದ್ಯೋಗಿ ಆಗಿದ್ದರು ಆದರೂ ಕೂಡ ಅವರಿಗೆ ಪುಸ್ತಕದ ಅಭಿರುಚಿ ಇತ್ತು ಚೆನ್ನಾಗಿ ಓದ್ತಾಯಿದ್ರು ಪುಸ್ತಕ ಓದ್ತಾಯಿದ್ರು ಮನೇಲಿ ಏನೂ ಆಟ ಸಾಮಾನು ಇಲ್ಲ ಅಂತಂದ್ರೆ ಸುತ್ತಮುತ್ತ ಪುಸ್ತಕಗಳು ಜಾಸ್ತಿ ಇತ್ತು ನಮಗೆ ಪುಸ್ತಕ ಅಭಿರುಚಿ ಬೆಳೀತು ಚೆನ್ನಾಗಿ ಓದ್ಕೊಂಡೆ ನವೋದೇ ಎಕ್ಸಾಮ್ ಪಾಸಾಯಿತು ಅದಾದಮೇಲೆ ಅಲ್ಲಿ ಒಳ್ಳೆಯ ಶಿಕ್ಷಣ ಸಿಕ್ತು ಜೊತೆಗೆ ಅಲ್ಲಿ ಲೀಡರ್ಶಿಪ್ ಕ್ವಾಲಿಟೀಸು ಅಲ್ಲಿ ಬೆಳೀತು ನವೋದೇ ಶಾಲೆನಲ್ಲಿ ಇದ್ದ ಅವಕಾಶಗಳನ್ನ ಚೆನ್ನಾಗಿ ಬಳಸ್ಕೊಂಡೆ ಅಲ್ಲಿ ಕೂಡ ತಾರತಮ್ಯ ಇತ್ತು ಇಂಗ್ಲೀಷ್ ಮೀಡಿಯಮ್ ವರ್ಸಸ್ ಕನ್ನಡ ಮೀಡಿಯಂ ನಾವು ಅದರಲ್ಲೂ ಕ ಹಳ್ಳಿಯವರು ಮತ್ತು ನಗರದವ್ರಿಗೂ ಒಂದು ತಾರತಮ್ಯ ಇರ್ತದೆ ನೀವು ನೋಡೋಕೆ ಚೆನ್ನಾಗಿದ್ದೀರಾ ಚೆನ್ನಾಗಿ ಓದ್ತೀರಾ ಅಂತಂದರೆ ಎಲ್ಲ ಲೀಡರ್ಶಿಪ್ ಲೀಡರ್ಶಿಪ್ರು ಆಪರ್ಚುನಿಟೀಸ್ ನಿಮಗೆ ನೋಡೋಕೆ ಚೆನ್ನಾಗಿಲ್ಲ ಚೆನ್ನಾಗಿ ಓದಲ್ಲ ಇಂಗ್ಲೀಷ್ ಬರೋಲ್ಲ ಅಂತಂದರೆ ಸ್ವಲ್ಪ ಹಿಂದಿಟ್ಟಿರ್ತಾರೆ ಅದು ಒಂದು ದುರಂತ ನಮ್ಮ ಸಮಾಜದಲ್ಲಿ ನಾನು ನೋಡ್ತಿರುವಂಥದ್ದು ಈಗಲೂ ಇದೆ ಅದು ಹಳ್ಳಿಗಳಲ್ಲೂ ಇದೆ ನಗರದಲ್ಲೂ ಇದೆ ಸೊ ನಾನು ಅದರ ವಿರುದ್ಧ ದಂಗೆ ಹೇಳ್ತಾ ಇದ್ದೆ ದಂಗೆ ಹೇಳೋದಂತಂದ್ರೆ ನಾವಲ್ಲಿ ಬಾವುಟ ಹಿಡ್ಕೊಂಡು ಪ್ರೊಟೆಸ್ಟ್ ಮಾಡಿದರೆ ನ್ಯಾಯ ಸಿಗ್ತಿರಲಿಲ್ಲ ಸೊ ನಮ್ಮನ್ನು ನಾವು ಬೆಳೆಸ್ಕೋಬೇಕು ನಮ್ಮನ್ನು ನಮ್ಮ ವ್ಯಕ್ತಿತ್ವನ ನಾವೇ ವಿಕಸನ ಮಾಡ್ಕೋಬೇಕು ಪುಸ್ತಕ ಓದಬೇಕು ಪಾರ್ಟಿಸಿಪೇಟ್ ಮಾಡಬೇಕು ನಾನು ಆ ದಾರಿ ಕಂಡು ಹಿಡ್ಕೊಂಡಿದ್ದು ಇನ್ನೊಬ್ಬರು ಸಹಾಯದಿಂದ ಸಹಾಯ ಪಡೆಯೋದಕ್ಕಿಂತ ಸ್ವಾವಲಂಬಿಯಾಗಿ ಸ್ವತಂತ್ರವಾಗಿ ಅಂತ ಸೊ ಅಲ್ಲಿ ಅದು ಲೀಡರ್ಶಿಪ್ ಕ್ವಾಲಿಟೀಸ್ ಬಂತು ಸ್ಕೂಲ್ ಕ್ಯಾಪ್ಟನ್ ಅದೇ ಅದಾದಮೇಲೆ ಮೆಡಿಕಲ್ ಸೀಟ್ ಸಿಕ್ಕಿತ್ತು ನನಗೆ ಅದು ದುಡ್ಡು ಇರಲಿಲ್ಲ ಅಂತಂದು ಮಾಡಲಿಲ್ಲ ಯಾಕೆ ನಮ್ಮ ತಂದೆ ತಾಯಿ ಬರ್ಡನ್ ಕೊಡೋದು ಅಂತ ನಾನು ಕೌನ್ಸಿಲಿಂಗಿಗೆ ಹೋಗಲಿಲ್ಲ ನಾನು ನನ್ನ ರ್ಯಾಂಕಿಗಿಂತ ಕಡಿಮೆ ಬಂದವರಿಗೆ ಮೆಡಿಕಲ್ ಸಿಕ್ಕಿತ್ತು ಅಲ್ಲಿ ಅದಾದ ನಂತರ ಐ ಎ ಎಸ್ ಹಗಣ ಅಧಿಕಾರಿ ಜಿಲ್ಲಾಧಿಕಾರಿಯಾಗಿ ಒಂದೇನಾದ್ರು ನಮ್ಮಂತ ಮನೆ ಇಲ್ಲದೆ ಇದ್ದಾಗ ಕಷ್ಟ ಅನುಭವಿಸಿದ್ದು ಮನೆ ಮಾಡಿಸ್ಕೊಡೋಣ ಆಸ್ಪತ್ರೆ ಇಲ್ದಿರೋ ಜಾಗದಲ್ಲಿ ಆಸ್ಪತ್ರೆ ಮಾಡ್ಕೊಡೋಣ ಅಂತಂದು ಒಂದು ಆಸೆ ಇಟ್ಕೊಂಡು ಐ ಎ ಎಸ್ ಅಧಿಕಾರಿ ಅದರಲ್ಲೂ ಜಿಲ್ಲಾಧಿಕಾರಿ ಆಗ್ಬೇಕಂತ ಒಂದು ಒಂದು ಆಸೆ ಇತ್ತು ಅದನ್ನು ಕೂಡ ಸ್ವತಂತ್ರವಾಗಿ ತಯಾರಿ ಮಾಡಿದ್ದು ಅವಾಗ ಇಂಟರ್ನೆಟ್ ಇರಲಿಲ್ಲ ಮಾರ್ಗದರ್ಶನ ಇರಲಿಲ್ಲ ಮಾರ್ಗದರ್ಶಕರು ಇರಲಿಲ್ಲ ಕರ್ನಾಟಕದಲ್ಲಿ ಕೋಚಿಂಗ್ ಸೆಂಟರ್ಗಳು ಇರಲಿಲ್ಲ ಇದ್ರೂ ಕೂಡ ನಮಗೆ ಅಫೋರ್ಡ್ ಮಾಡಕ್ ಆಗ್ತಿರ್ಲಿಲ್ಲ ಅಲ್ಲಿ ಪುಸ್ತಕಗಳು ಸಂಗಾತಿಗಳು ತುಂಬ ಓದಿದೆ ಓದಬಾರ್ದನ್ನೆಲ್ಲ ಓದ್ದೆ ಅದಕ್ಕೆ ಫೇಲ್ ಆಗಿದ್ದು ನಾಲ್ಕು ಪ್ರಯತ್ನದಲ್ಲಿ ಮೂರು ಸರಿ ಮೇನ್ಸ್ ಬರೆದು ಒಂದ್ಸರಿ ಯು ಪಿ ಎಸ್ ಸಿ ಡೆಲ್ಲಿ ಇಂಟ್ರ್ಯೂ ತನಕ ಹೋಗಿದ್ದೆ ಆ ವರ್ಷ ಇಂಟ್ರೂನಲ್ಲಿ ತುಂಬ ಚೆನ್ನಾಗಿ ಮಾರ್ಕ್ಸ್ ಬಂತು ಮೇನ್ಸಲ್ಲಿ ಜಿಯೋಗ್ರಫಿ ಅನ್ನೋ ಸಬ್ಜೆಕ್ಟಲ್ಲಿ ಕಡಿಮೆ ಆಯಿತು ಅವೆರಡು ಕಂಬೈನ್ ಮಾಡಿ ನಿಮಗೆ ರ್ಯಾಂಕ್ ಕೊಡ್ತಾರೆ ಸೊ ಎರಡು ಮಾರ್ಕ್ಸಲ್ಲಿ ನನ್ನ ರ್ಯಾಂಕ್ ಮಿಸ್ ಆಯಿತು ಅದು ಐ ಎ ಎಸ್ ತಯಾರಿ ಮಾಡಬೇಕಾದ್ರೆ ಬೇರೆ ಎಕ್ಸಾಮ್ಗಳು ಬರೆದು ಪಿ ಡಿ ಒ ಪಾಸ್ ಆಗಿತ್ತು ಎರಡು ವರ್ಷ ಪಿ ಡಿ ಒ ಅಧಿಕಾರಿಯಾಗಿ ಕೂಡ ಸೇವೆ ಮಾಡಿದೆ ಪಂಚಾಯತಿ ಮಟ್ಟದಲ್ಲಿ ರಾಜಕಾರಣ ಯಾವ ರೀತಿ ಇರುತ್ತೆ ಅಭಿವೃದ್ಧಿ ಯಾವ ರೀತಿ ಇರುತ್ತೆ ವಿಕೇಂದ್ರೀಕರಣ ನಿಜವಾಗ್ಲೂ ಆಗುತ್ತೋ ಇಲ್ವ ಅನ್ನೋದು ಒಂದು ಅಕಾಡೆಮಿಕ್ ಮೈಂಡ್ ಸೆಟ್ ಇಟ್ಕೊಂಡು ಕೆಲಸ ಮಾಡಿದೆ ಅದನ್ನ ನಾನು ಇಂಗ್ಲಿಷ್ ಅಲ್ಲಿ ಒಂದು ಬ್ಲಾಗ್ ಓಪನ್ ಮಾಡಿ ಎರಡ್ ಸಾವಿರದ ಒಂಬತ್ತು ಹತ್ತರಲ್ಲಿ ನಾನು ಅದನ್ನ ಬರೆದಿದ್ದೀನಿ ಪಂಚಾಯತ್ ಏನೇನು ಕೆಲಸ ಆಗ್ತದೆ ಏನೇನು ಕೆಲಸ ಆಗ್ಬೇಕಂತ ಇವತ್ತು ಕೂಡ ಇದೆ ದಟ್ ಈಸ್ ದ ಬ್ಯೂಟಿ ಆಫ್ ಇಂಟರ್ನೆಟ್ ಒಂದ್ಸರಿ ನೀವು ನಮೂದಿಸ್ಬಿಟ್ರೆ ಅದು ಪರ್ಮನೆಂಟ್ ಆಗಿರುತ್ತೆ ಸೊ ನಂದೇ ಓನ್ ಬ್ಲಾಗ್ ಮಾಡಿ ನನ್ನ ಚಿಂತನೆಗಳ್ನ ಬರೀತಾ ಇದ್ದೆ ಇಂಗ್ಲಿಷ್ ಅಲ್ಲಿ ವಿದ್ಯಾರ್ಥಿಗಳು ಇಷ್ಟಪಟ್ರು ಮತ್ತೆ ಮತ್ತೆ ಬಂದರು ಆಮೇಲೆ ಕೆ ಎ ಎಸ್ ಪಾಸಾಯಿತು ಆಮೇಲೆ ಕೆ ಎ ಎಸ್ ಪಾಸಾಗಿ ಭ್ರಷ್ಟಾಚಾರ ಅಂತಂದು ಅದು ಲಿಸ್ಟ್ ಕ್ಯಾನ್ಸಲ್ ಆಯಿತು ಎರಡು ಸಾವಿರದ ಹದಿಮೂರಲ್ಲಿ ನಾನು ಕೆ ಎ ಎಸ್ ಆಗುತ್ತೆ ಅಂತ ಪಿ ಡಿ ಬಿಟ್ಟಿದ್ದೆ ಅದ್ರ ಮಧ್ಯೆ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಸೈನ್ಸ್ ಮುಂಬೈಯಲ್ಲಿ ಒಂದು ಮಧ್ಯೆ ಒಂದು ನನ್ನ ಗುರಿ ಚೇಂಜ್ ಆಯಿತು ಬ್ಲಾಗಲ್ಲಿ ಬರಿತಾ ಬರಿತಾ ನಾನು ಬರಹಗಾರನಾಗಬೇಕು ಅಂತಂದು ಸೊ ಅದಕ್ಕೆ ಇನ್ಸೈಟ್ಸ್ ಆನ್ ಇಂಡಿಯಾ ಡಾಟ್ ಕಾಮ್ ಅಂತ ಓಪನ್ ಮಾಡಿದ್ದು ಅಂದರೆ ಭಾರತದ ದೇಶದ ಮೇಲೆ ನನ್ನದೇ ಆದ ಒಂದು ಒಳನೋಟ ಇನ್ಸೈಟ್ಸ್ನ ಚೆಲ್ಲೋಣ ಓದಲಿ ಅಂತಂದು ಆ ಥರ ಒಂದು ಬ್ಲಾಗ್ ಓಪನ್ ಮಾಡಿದೆ ಅಲ್ಲಿ ಅದು ಅದಕ್ಕೆ ಶಕ್ತಿ ತುಂಬಬೇಕು ಇನ್ನೊಂದು ಚೆನ್ನಾಗಿ ಕಲಿಬೇಕು ಅಂತಂದು ಟಾಟಾ ಇನ್ಸ್ಟಿಟ್ಯೂಟ್ನಲ್ಲಿ ಮೀಡಿಯಾ ಆ್ಯಂಡ್ ಕಲ್ಚರಲ್ ಸ್ಟಡೀಸ್ ಅಂದರೆ ಅದು ಆ ಕೋರ್ಸ್ ಮಾಡಿದರೆ ಬರವಣಿಗೆ ಜೊತೆಗೆ ಆಡಿಯೋ ವಿಜುವಲ್ ಅದು ಆವಾಗ್ತಾನೆ ಪ್ರವರ್ಧಮಾನಕ್ಕೆ ಬರೋದಂತಾರಲ್ಲ ಯೂಟ್ಯೂಬ್ ಬರ್ತಾಯಿತ್ತು ಸೊ ಆ ಕಾಂಬಿನೇಷನ್ನಲ್ಲಿ ಏನಾದರೂ ಸಾಧನೆ ಮಾಡೋಣ ಅಂತಂದು ಆ ದಿಕ್ಕಿನಲ್ಲಿ ಯೋಚನೆ ಮಾಡಿದೆ ಬಟ್ ಇಲ್ಲಿ ಕೆ ಎ ಎಸ್ ಮುಂದಿನ ತಿಂಗಳಲ್ಲಿ ಲಿಸ್ಟ್ ಅನೌನ್ಸ್ ಆಗಿಬಿಡ್ತದೆ ಇನ್ನೊಂದು ತಿಂಗಳಲ್ಲಿ ಜಾಬ್ ಅನ್ನೋ ಒಂದು ಇದರಲ್ಲಿ ಅದನ್ನು ಸೇರಲಿಲ್ಲ ಅದು ಬರಲಿಲ್ಲ ಅದು ನಾನು ಈ ಥರ ಕಾಯ್ಕೊಂಡು ತಕೋತ್ರ ಆಗೋಲ್ಲ ಮುಂಚೆಯಿಂದನು ಅವಕಾಶಗಳು ಇಲ್ಲದೇ ಇದ್ದಾಗ ಅವಕಾಶ ಸೃಷ್ಟಿ ಮಾಡ್ಕೋಬೇಕಂತ ಸೊ ವೆಬ್ಸೈಟಲ್ಲಿ ಆಗದೆ ನಂದೇ ಒಂದು ಸಂಸ್ಥೆ ಶುರು ಮಾಡ್ತೀನಿ ಬೆಂಗಳೂರಿಗೆ ಹೋಗಿ ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ನನ್ನ ಮೇಲೆ ನಂಬಿಕೆ ಇದ್ದರೆ ಬನ್ನಿ ಬೆಂಗಳೂರಿಗೆ ಗೈಡ್ ಮಾಡ್ತೀನಿ ಅಂತ ಮುನ್ನೂರ ಹನ್ನೊಂದು ಜನ ಅಪ್ಲಿಕೇಶನ್ ಹಾಕಿದರು ವಾವ್ ಅದು ಎರಡು ಸಾವಿರದ ಹದಿಮೂರು ಡಿಸೆಂಬರಲ್ಲಿ ನನಗೆ ಭಯ ಆಯಿತು ನಾನು ಒಂದು ಸಂಸ್ಥೆ ಶುರು ಮಾಡ್ಬೇಕಂತ ಹೋಗ್ತಾ ಇದ್ದೀನಿ ಮುನ್ನೂರ ಹನ್ನೊಂದು ಜನ ಬಂದು ಅಷ್ಟು ದೊಡ್ಡ ಕ್ಲಾಸ್ ರೂಮ್ ಎಲ್ಲಿ ಸೊ ನಾವು ಕೈಲಾದಷ್ಟು ಎಷ್ಟಾಗತ್ತೆ ಅಷ್ಟು ಮಾಡೋಣ ಅಂತಂದು ಮುನ್ನೂರ ಹನ್ನೊಂದು ಜನ ಮುನ್ನೂರ ಹನ್ನೊಂದು ಒಳ್ಳೆ ಫೀಸ್ ತಗೊಂಡ್ರೆ ಒಳ್ಳೆ ದುಡ್ಡದು ಬಟ್ ನಾನು ಅದಕ್ಕೆ ಆಸೆ ಪಡಲಿಲ್ಲ ನನಗೆ ಏನಂದ್ರೆ ಟೀಚ್ ಮಾಡ್ಬೇಕು ಅನ್ನೋ ಒಂದು ಪ್ಯಾಷನ್ ಇತ್ತು ನನಗೆ ಗೊತ್ತಿರೋ ನಾಲೆಜ್ನ ಶೇರ್ ಮಾಡ್ಕೋಬೇಕನ್ನೋ ಪ್ಯಾಷನ್ ಇತ್ತು ನನಗೆ ಗೊತ್ತಿರೋ ಸ್ಕಿಲ್ಸ್ನ ಇನ್ನೊಬ್ಬರಿಗೆ ಕಲಿಸ್ಬೇಕನ್ನೋದು ಒಂದು ಮುಂಚೆಯಿಂದನು ಪ್ಯಾಷನ್ ಇತ್ತು ಅತಿಯಾದ ಆಸಕ್ತಿ ಇತ್ತು ಸೊ ನಾನು ನಲವತ್ತೇ ಜನ ತೊಗೊಂಡಿದ್ದು ಫಿಲ್ಟರ್ ಮಾಡಿದೆ ಅದರಲ್ಲಿ ಯಾರು ನಿಜವಾಗ್ಲೂ ಅವ್ರು ಪ್ಯಾಷನ್ ಇದ್ದಾರೆ ನನ್ನ ಪ್ಯಾಷನ್ ಅವ್ರ ಪ್ಯಾಷನ್ ಕಂಬೈನ್ ಆದಾಗ ಅಷ್ಟೇ ರಿಸಲ್ಟ್ ಬರೋದು ಇಲ್ಲಾಂದ್ರೆ ಆಗೋದಿಲ್ಲ ಅದು ಸೊ ಅದನ್ನು ಅರ್ಥ ಅವ್ರ ಟ್ಯಾಲೆಂಟ್ಗಿಂತ ಅವ್ರು ಪ್ಯಾಷನ್ ಇಟ್ಟಿದ್ದಾರೆ ಅಂದ್ ನಾನು ಟೆಸ್ಟ್ ಮಾಡಿ ಯಾಕಂದರೆ ಬೇರೆ ಬೇರೆ ರಾಜ್ಯದಿಂದ ಬಂದರು ನಲವತ್ತು ವಿದ್ಯಾರ್ಥಿಗಳನ್ನ ಬೆಂಗಳೂರಿಗೆ ಕರೆಸಿ ಅವರಿಗೆ ಚೆನ್ನಾಗಿ ತಯಾರಿ ಕೊಟ್ಟು ಕೋಚಿಂಗ್ ಅಲ್ಲ ಟ್ರೈನಿಂಗ್ ಕೊಟ್ಟೆ ಚೆನ್ನಾಗಿ ತಯಾರಿ ಮಾಡಿಸ್ದೆ ಈ ಎಕ್ಸಾಮಲ್ಲಿ ರೈಟಿಂಗ್ ಸ್ಕಿಲ್ ಅನ್ನೋದು ಭಾಳ ಇಂಪಾರ್ಟೆಂಟು ಎಸ್ ಎ ಬರೆಯೋದಿರ್ಬೋದು ಆನ್ಸರ್ ಬರೆಯೋದು ಆಮೇಲೆ ಸಂವಹನ ಸ್ಕಿಲ್ ಅಂತ ಏನು ಹೇಳ್ತಿವಲ್ಲ ಕೌಶಲ್ಯ ಇಂಟರ್ವ್ಯೂ ಸ್ಕಿಲ್ ಇರ್ಬೋದು ಅದು ನಂದು ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ನನಗೆ ಒಳ್ಳೊಳ್ಳೆ ಮಾರ್ಕ್ಸ್ ಬಂದಿತ್ತು ಹಾಗಾಗಿ ಅದನ್ನು ಕಲಿಸ್ತೆ ಅವರಿಗೆ ಟ್ರೈನಿಂಗ್ ಕೊಟ್ಟೆ ಔಟ್ ಆಫ್ ಫಾರ್ಟಿ ಸ್ಟೂಡೆಂಟ್ಸ್ ಒಂದು ಇಪ್ಪತ್ತು ಜನ ಉಳ್ಕೊಂಡ್ರು ತುಂಬ ಕಷ್ಟ ಇತ್ತು ಪ್ರತಿದಿನ ಎಕ್ಸಾಮ್ ಬರೆಯೋದು ಅಂತ ಇಪ್ಪತ್ತರಲ್ಲಿ ಇಡೀ ದೇಶಕ್ಕೆ ಐದು ರ್ಯಾಂಕ್ ಬಂತು ನನಗೆ ನಾಲ್ಕು ಜನ ಐ ಎ ಎಸ್ ಅಧಿಕಾರಿಗಳಾದ್ರು ಒಬ್ರು ಐ ಆರ್ ಎಸ್ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿ ಈಗ ದೇಶದ ಮೂಲೆ ಮೂಲೆನಲ್ಲಿ ಒಳ್ಳೆ ಒಬ್ರು ಡಿ ಸಿ ಆಗಿದ್ದಾರೆ ಇನ್ನೊಂದು ಮೂರು ಜನ ಈ ವರ್ಷ ಐ ತಿಂಕ್ ಮೇ ಜೂನ್ಗೆ ಅವರು ಕೂಡ ಡಿ ಸಿ ಆಗಿ ಹೋಗ್ತಾರೆ ಐ ಆರ್ ಎಸ್ ಇನ್ಕಮ್ ಟ್ಯಾಕ್ಸ್ ಡಿ ಸಿ ಆಗಿ ಐ ತಿಂಕ್ ಅಲ್ಲ ಜಾಯಿಂಟ್ ಕಮಿಷನರ್ ಕೂಡ ಆಗಿದ್ದಾರೆ ಅವರು ಕಂಟಿನ್ಯೂ ಆಯ್ತು ಹಿಂಗೇನೆ ಸೊ ಜನ ಇದುವರೆಗೂ ಇದುವರೆಗೂ ಸಾವಿರದ ಇನ್ನೂರು ಜನ ಐ ಎ ಎಸ್ ಐ ಪಿ ಎಸ್ ಐ ಆರ್ ಎಸ್ ಅದರ್ ಸೆಂಟ್ರಲ್ ಸರ್ವಿಸಸ್ ಅಧಿಕಾರಿಗಳು ನಾನು ಎರಡು ಸಾವಿರದ ಹದಿನಾಲ್ಕು ಜನವರಿನಲ್ಲಿ ಹುಟ್ಟಿ ಹಾಕಿದ ಸಂಸ್ಥೆಯಿಂದ ಪಾಸ್ ಆಗಿ ಅಂದ್ರೆ ಅವರು ಆಕಾಂಕ್ಷಿಗಳು ಆಗಿದ್ದರು ಇವತ್ತು ಆಫೀಸರ್ಸ್ ಆಗಿ ದೇಶದ ಮೂಲೆ ಮೂಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇದು ಇದಕ್ಕೆ ಎಲ್ಲದಕ್ಕಿಂತ ಹೆಚ್ಚಿನಾಗಿ ನನಗೆ ಸಂತೋಷ ಕೊಟ್ಟಿದ್ದು ಕರ್ನಾಟಕ ಅಥವಾ ಸೌತ್ ಇಂಡಿಯಾ ಹಬ್ ಆಗಿರಲಿಲ್ಲ ಯು ಪಿ ಸಿಗೆ ಇವತ್ತು ಬೆಂಗಳೂರು ಡೆಲ್ಲಿ ಬಿಟ್ಟರೆ ಬೆಂಗಳೂರು ಐ ಎ ಎಸ್ ಹಬ್ ಆಗಿರೋದು ಡೆಲ್ಲಿನಲ್ಲಿ ಇದ್ದ ಸಂಸ್ಥೆಗಳು ಇವಾಗ ಬೆಂಗಳೂರಿಗೆ ಬಂದು ಬ್ರಾಂಚ್ ಓಪನ್ ಮಾಡ್ತಾ ಇದ್ದಾವೆ ಕರ್ನಾಟಕದಿಂದ ಏನು ಪೋಲ್ ಆಗ್ತಾ ಇತ್ತು ತೆರಿಗೆ ಹಣ ಇರ್ಬೋದು ನಮ್ಮ ಟ್ಯಾಲೆಂಟು ಇವತ್ತು ನಮ್ಮ ಕರ್ನಾಟಕದಿಂದ ಟೀಚರ್ಸು ಡೆಲ್ಲಿಗೆ ಹೋಗಿ ಪಾಠ ಮಾಡ್ತಾರೆ ಡೆಲ್ಲಿಯಿಂದ ಬರ್ತಿದ್ದವರು ನಮ್ಮ ಟೀಚರ್ಸು ಡೆಲ್ಲಿ ಲಕ್ನೋ ಹೈದ್ರಾಬಾದ್ ಜಮ್ಮು ಕಾಶ್ಮೀರ ತನಕ ಹೋಗಿ ಪಾಠ ಮಾಡ್ತಾರೆ ಡೆಲ್ಲಿ ಸ್ಟೂಡೆಂಟ್ಸು ಹುಡ್ಕೊಂಡು ನಮ್ಮ ಇನ್ಸ್ಟಿಟ್ಯೂಷನಿಗೆ ಬಂದು ಜಾಯ್ನ್ ಆಗ್ತಾರೆ ಬೆಂಗಳೂರು ಐ ಟಿ ಹಬ್ ಆಗಿತ್ತು ಎಜುಕೇಷನ್ ಹಬ್ ಆಗಿತ್ತು ಬಟ್ ಐ ಎ ಎಸ್ ಸಿವಿಲ್ ಸರ್ವೀಸಸ್ ಹಬ್ ಮಾಡಿದ್ದು ಎಂಟೈರ್ ಶ್ರೇಯಸ್ಸು ಇನ್ಸೈಟ್ಸ್ ಐ ಎಸ್ ಸ್ವಲ್ಪ ನನಗೂ ಕೂಡ ಸೇರಬೇಕಂತ ಅನಿಸುತ್ತೆ ಅದು ವಿನಯ್ ಕುಮಾರ್ ಬ್ರೀಫ್